ಇರೋದ್ರಲ್ಲಿ ಸಿದ್ದರಾಮಯ್ಯವರ ವಿಚಾರಗಳು ನಾನು ಒಪ್ತೇನೆ. ಸಿದ್ದರಾಮಯ್ಯವರದು ನನ್ನ ತಿಳಿದ ಮಟ್ಟಿಗೆ ಏನು ನಡೆಯಲ್ಲ ಅನ್ಸುತ್ತೆ. ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಂದರೆ ಆ ವ್ಯಕ್ತಿಗೆ ಸಿ ಎಂ ಆಗಬೇಕು, ಯಾರು ಹೆಂಗನ ಹಾಕೊಂಡ್ಲಿ ಅವ್ರಗಳಿಗೆ ವಿಚಾರ ಬೇಕಾಗಿಲ್ಲ, ಚರ್ಚೆಗಳು ಬೇಕಾಗಿಲ್ಲ ಅಂದರೆ ಒಂದು ಟ್ವೀಟನ್ನು ಸರ್ಕಾರದ ಪೊಲೀಸರು ಗಮನಿಸಿ ಜೈಲಿಗೆ ಕಳಿಸ್ತಾರೆ, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ. ವಿದ್ಯುತ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ತಿನ್ನಣ್ಣೆ ಏರಿಕೆ ಆಗಿದೆ, ಇದು ಯಾವುದ್ರ ಬಗ್ಗೆನೂ ಡಿಸ್ಕಷನ್ಸ್ ಆಗಲ್ಲ. ಯಾಕೆ ಕಾರಣ? ಬೀದಿ ಬೀದಿನಲ್ಲಿ ಹಲಾಲ್ ಮಾಂಸವನ್ನು ತಗೊಂಬೇಡಿ ಅಂತ ಇವರು ಪ್ರಚಾರಕ್ಕೆ ಹೋದಾಗ ಕೇಸರಿ ಬಟ್ಟೆ ಹಾಕೊಂಡು ಯಾಕೆ ಸರ್ಕಾರ ಕ್ರಮ ತಗೊಂಡಲಿಲ್ಲ, ಯಾಕೆ ಪೊಲೀಸರು ಸತ್ತೋಗಿದ್ಯಾ, ಸರ್ಕಾರ ಸತ್ತೋಗಿದ್ಯಾ, ಈ ಧರ್ಮವನ್ನು ಒಡಿತಾ, ಮೀನ್ ಸಮಾಜವನ್ನು ಧರ್ಮದ ಹೆಸರಲ್ಲಿ ಒಡಿತಾರ ಬಗ್ಗೆ ಧ್ವನಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ನಡೆ ಸೆಕ್ಯುಲರ್ ಆಗಿರಲಿ, JDS ಅಂತಂದರೆ ಸೆಕ್ಯುಲರ್ ಪಕ್ಷ, ಅವರು ಸೆಕ್ಯುಲರ್ ಆಗಿರಲಿ, ಅಧಿಕಾರ ವಿಚಾರ ಬಂದಾಗ ಈ ಕಡೆ BJP ಜೊತೆನೂ ಕೈ ಜೋಡಿಸ್ತಾರೆ, ಈ ಕಡೆ ಕಾಂಗ್ರೆಸ್ ಜೊತೆನೂ ಕೈ ಜೋಡಿಸ್ತಾರೆ, ನಿಲುವು ಸೆಕ್ಯುಲರ್ ಆಗಿರಲಿ ಅನ್ನೋದು ನಮ್ಮ ವಿಚಾರ. ಹಂಗೆ ಕರೋನಾ ಬಂದಾಗ ನಮಗೆ ಇದನ್ನು ಕುಡಿಲಿಕ್ಕೆ ಆಕ್ಸಿಜನ್ ಕೊಡ್ಲಿಕ್ಕಾಗಲಿಲ್ಲ, ಯಾರೂ ಹೋರಾಟ ಮಾಡಲಿಲ್ಲ. ಆಮೇಲೆ ಎಷ್ಟೋ ಮನೆಗೆ ಹಿಂದೂಗಳ ಮನೆಯಲ್ಲಿ ಅನ್ನ ಬೇಯಲ್ಲ, ಇವತ್ತು ಕೂಡ 3 ಹೊತ್ತು ಊಟಲ್ಲಿ 1 ಹೊತ್ತು ಅನ್ನ ಬೇಯಲ್ಲ. ಯಾವುದೇ ಹಿಂದೂ ಮನೆಗೆ ಉಚಿತವಾಗಿ ರೇಷನ್ ಕೊಡೋ ಕೆಲಸ ಸರ್ಕಾರನೂ ಮಾಡಿಲ್ಲ. ಬೆಲೆಯನ್ನು ಎಲ್ಲ ಬೆಲೆನ ಏರಿಸಿಟ್ಟಿದ್ದೀರ, ವಿದ್ಯುತ್ ಬೆಲೆನ ಏರಿಸಿಟ್ಟಿದ್ದೀರ, ಪೆಟ್ರೋಲ್ ಬೆಲೆನ ಏರಿಸಿಟ್ಟಿದ್ದೀರ, ಡೀಸೆಲ್ ಬೆಲೆ ಏರಿಸಿಟ್ಟಿದ್ದೀರ, ಗ್ಯಾಸ್ ಬೆಲೆ ಏರಿಸಿಟ್ಟಿದ್ದೀರ, ಆಮೇಲೆ ಇದು ಡಿಶ್ ಬೆಲೆ ಏರಿಸಿಟ್ಟಿದ್ದೀರ, ಕೇಬಲ್ ಬೆಲೆ ಏರಿಸಿಟ್ಟಿದ್ದೀರ, ಏನನ್ನು ಏರಿಸಿಲ್ಲ ನೀವು. ಎಲ್ಲವುದನ್ನು ಏರಿಸಿ ಸಾಲದ ಮೊತ್ತವನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಾಲ ಮಾಡಿ ನಡೆಸ್ತಾ ಇರುವಂಥ ಸರ್ಕಾರ ಇದು. ಈ ಒಂದು ಆಡಳಿತ ಸರ್ಕಾರ ಅಥವಾ BJP ಸರ್ಕಾರ, ಬೊಮ್ಮಾಯಿ ಸರ್ಕಾರ ಯಾರದ್ದು ಕೈಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ತಾಕತ್ತು ಅನ್ನೋದಿಲ್ಲ, ಆಮೇಲೆ ಸ್ವಂತ ಶಕ್ತಿ ಅನ್ನೋದಿಲ್ಲ ಅಂತ ನನಗನ್ಸುತ್ತೆ. ಅಷ್ಟೆಲ್ಲ ನಡುವೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾರೆ, ಬಟ್ ಇದನ್ನ ಕೇಳಿಸ್ಕೊಂಡು ಕೂಡ DKC ಸೈಲೆಂಟ್ ಆಗಿರ್ತದೆ ಯಾಕೆ? ಇಲ್ಲ, ಸಿ ಇರೋದ್ರಲ್ಲಿ ಸಿದ್ದರಾಮಯ್ಯವರ ವಿಚಾರಗಳು ನಾನು ಒಪ್ತೇನೆ, ಬಟ್ ಆದರೆ ಅಲ್ಲಿ ಸಿದ್ದರಾಮಯ್ಯವ್ರದ್ದು ನನ್ನ ತಿಳಿದ ಮಟ್ಟಿಗೆ ಏನು ನಡೆಯಲ್ಲ ಅನ್ಸುತ್ತೆ. ಕಂಪ್ಲೀಟ್ ಆಗಿ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಂದರೆ ಆ ವ್ಯಕ್ತಿಗೆ CM ಆಗಬೇಕು, ಯಾರು ಹೆಂಗನ ಹಾಕೊಂಡ್ಲಿ ಅವ್ರಗಳಿಗೆ ವಿಚಾರ ಬೇಕಾಗಿಲ್ಲ, ಚರ್ಚೆಗಳು ಬೇಕಾಗಿಲ್ಲ, ಆಮೇಲೆ ಆಡಳಿತ ಪಕ್ಷ ಮಾಡ್ತಾ ಇರೋ ಅಂಥ ಅತ್ಯಾಚಾರಗಳು ಬೇಕಾಗಿಲ್ಲ, ಆಮೇಲೆ ಈ ರೀತಿ ಏನೋ ಒಡಕಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ನೋಡಿ ಈಜಾ ವಿಚಾರ ಇಟ್ಕೊಂಡು ಪುಟ್ಟ ಪುಟ್ಟ ಮಕ್ಕಳಲ್ಲಿ ನಾವು ರಾಜಕೀಯ ದ್ವೇಷವನ್ನು ಬಳಸಿದ್ರಿ. ಶಿವಮೊಗ್ಗದಲ್ಲಿ ಅರ್ಶನ ಕೊಲೆ ಆಯಿತು, ಅಂದರೆ ಉಡುಪಿನಲ್ಲಿ ಶುರುವಾದಂಥ ಹಿಜಾಬು ಅರ್ಶನ ಕೊಲೆಯಲ್ಲಿ ಎಂಡಾಗಿಲ್ಲ, ಅದು ಹೈಕೋರ್ಟಿನ ಮುಂದೆ ಬಂದು ಮತ್ತೆ ಅದು ಎಲ್ಲೋ ಒಂದು ಮಟ್ಟಿಗೆ ತಣ್ಣಗಾಯಿತು ಅಂದ್ಕೊಂಡ್ವಿ. ತದನಂತರ ಶುರುವಾಗಿದ್ದೆ ಹಲಾಲ್ ಕಟ್ ಅಂತ, ಅದು ಯುಗಾದಿ ಹಬ್ಬ ಇಟ್ಕೊಂಡು ಹಲಾಲ್ ಕಟ್ ಇಟ್ಕೊಂಡು ಬೀದಿ ಬೀದಿನಲ್ಲಿ ಕರಪತ್ರಗಳನ್ನು ಹಂಚ್ಕೊಂಡು ಅಲ್ಲೂ ಕೂಡ ಸಮಾಜವನ್ನು ಒಡೆಯುವಂಥ ಕೆಲಸ ಆಯಿತು. ತದನಂತರ ಬಂದಿದ್ದೀಗ ಧ್ವನಿವರ್ಧಕ ಅಂತ ಬಂದಿದೆ, ಮತ್ತೊಮ್ಮೆ ಸಮಾಜವನ್ನು ಒಡೆಯೋ ಕೆಲಸ ಆಡಳಿತ ಪಕ್ಷ ಮಾಡ್ತಾ ಇದೆ, BJP ಮಾಡ್ತಾ ಇದೆ, ಬ್ಯಾಕ್ಡ್ ಬೈ RSS. ನನಗೆ ಹೇಳಲಿಕ್ಕೆ ಸಂಕೋಚನೇ ಇಲ್ಲ, ಕರ್ನಾಟಕದಲ್ಲಿ ಇದೆಲ್ಲ ಮಾಡಿಸ್ತಾ ಇರೋದು RSS ಮತ್ತು BJP, ಮತ್ತು ಅದಕ್ಕೆ ಪೊಲಿಟಿಕಲ್ ಆಗಿ ಅಧಿಕಾರವನ್ನು ಇಟ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಪ್ರೆಸೆಂಟ್ BJP ಸರ್ಕಾರ. ಜೊತೆಯಲ್ಲಿ ಒಂದಷ್ಟು ಬೀದಿ ಪುಡಾರಿಗಳು ಸೇರ್ಕೊಂಡಿದ್ದಾರೆ ಸಮಾಜವನ್ನು ಒಡೆಯೋ ಕೆಲಸಕ್ಕೆ, ಅದು ಮಾಧ್ಯಮ ಗೊತ್ತಿದೆ. ಅಷ್ಟೆಲ್ಲ ಆದರೂ ಕೂಡ BJP ಹೇಳುತ್ತೆ ಇದು ನಾವು ಮಾಡಿಸ್ತಾ ಇರೋದಲ್ಲ, ಇದನ್ನ ಈ ಕೋತಿ ಮೊಸರನ್ನ ತಿಂದು ಮೇಕೆ ಮುತ್ತಿಸಿಡುವಂತ ಕೆಲಸ ಮಾಡಿದ್ದಾರೆ ಅಂತ ಇವರು ಅವ್ರ ಮೇಲೆ ಅವ್ರ ಊರ ಮೇಲೆ ಹೇಳ್ತಿದ್ದಾರೆ. ಮತ್ತೆ ಕೆಲವು ಕನ್ನಡ ಪರ ಸಂಘಟನೆಗಳು ಅದನ್ನ ಇವರು ಎತ್ತಿಕೊಂಡು ಅದಕ್ಕೆ ಬಣ್ಣ ಕಟ್ಟಲು ಮಾತಾಡ್ತಿದ್ದಾರೆ. ಇದು ನಮ್ದು ಯಾವುದೇ ರೀತಿಯಾದ ಕೈವಾಡ ಇಲ್ಲ, ಯಾವೋ ಕನ್ನಡ ಪರ ಸಂಘಟನೆಗಳು ಮಾಡಿದ ಕೆಲಸಕ್ಕೆ ಇವರು ಬಣ್ಣ ಕಟ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಒಂದೇ ವಿಚಾರ ಅರ್ಥ ಆಗುತ್ತೆ ನೋಡಿ, ಒಬ್ಬ ಚೇತನ್ ಟ್ವೀಟ್ ಮಾಡಿದ್ರೆ ಸುವಮೋಟೋ ಕೇಸನ್ನು ದಾಖಲಿಸಿ ಜೈಲಿಗೆ ಕಳಿಸುವಂಥ ಸರ್ಕಾರ, ಅಂದರೆ ಒಂದು ಟ್ವೀಟನ್ನು ಸರ್ಕಾರದ ಪೊಲೀಸರು ಗಮನಿಸಿ ಜೈಲಿಗೆ ಕಳಿಸ್ತಾರೆ, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ, ಅದು ನ್ಯಾಯಮೂರ್ತಿ ದೀಕ್ಷಿತ್ ಅವ್ರ ಬಗ್ಗೆ ಅಂತ ನನಗೆ ಹೇಳಿದ್ದು. ಒಂದು ಟ್ವೀಟ್ಗೋಸ್ಕರ ಜೈಲಿಗೆ ಕಳಿಸುವಂಥ ಸರ್ಕಾರ ಈ ರೀತಿ ಬೀದಿ ಬೀದಿನಲ್ಲಿ ಕರಪತ್ರಗಳನ್ನು ಹಂಚಿಕೊಂಡು ಆಮೇಲೆ ಮಾಧ್ಯಮಗಳೇ ಅನ್ವಾಂಟೆಡ್ ಡಿಸ್ಕಷನ್. ಇವತ್ತು ನೋಡಿ ವಿದ್ಯುತ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ತಿನ್ನಣ್ಣೆ ಏರಿಕೆ ಆಗಿದೆ, ಇದು ಯಾವುದ್ರ ಬಗ್ಗೆನೂ ಡಿಸ್ಕಷನ್ಸ್ ಆಗಲ್ಲ. ಯಾಕೆ ಕಾರಣ? ಆಮೇಲೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಸರ್ಕಾರ ಹೇಳ್ಕೊಂಡು ಎಲ್ಲವುದನ್ನು ಆಡಳಿತ ಪಕ್ಷ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾಡ್ತಾ ಇದೆ, ಮತ್ತು ಹಂಗಾರೆ ಗೊತ್ತಿಲ್ಲ ಅಂತಂದಮೇಲೆ ಈ ರೀತಿ ಪ್ರಭಾವ ಬೀರುವವ್ರ ಮೇಲೆ ಯಾಕೆ ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ? ಬೀದಿ ಬೀದಿನಲ್ಲಿ ಹಲಾಲ್ ಮಾಂಸವನ್ನು ತಗೊಂಬೇಡಿ ಅಂತ ಇವರು ಪ್ರಚಾರಕ್ಕೆ ಹೋದಾಗ ಕೇಸರಿ ಬಟ್ಟೆ ಹಾಕ್ಕೊಂಡು ಯಾಕೆ ಸರ್ಕಾರ ಕ್ರಮ ತಗೊಳ್ಲಿಲ್ಲ? ಯಾಕೆ ಪೊಲೀಸರು ಸತ್ತೋಗಿದೆಯಾ, ಸರ್ಕಾರ ಸತ್ತೋಗಿದೆಯಾ, ಆಮೇಲೆ ಸತ್ತೋಗಿದೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ವರ್ಷಕ್ಕೆ ಮುಂಚೆ ಒಬ್ಬ ಪವರ್ಫುಲ್ ಮಿನಿಸ್ಟರ್ ವಿರುದ್ಧ ಒಡಕಲ್ಲ ರೇಪ್ ಕೇಸ್ ಬಂದಾಗ, ರೇಪ್ಗೆ ಆರೋಪ ಬಂದಾಗ ರಮೇಶ್ ಜಾರಕಿಹೊಳಿ ಮೇಲೆ ಆತನನ್ನು ಅರೆಸ್ಟ್ ಮಾಡಿದಂಥ ಸರ್ಕಾರ
ಈಗ ಒಬ್ಬ ಐ ಪಿ ಎಸ್ ಅಧಿಕಾರಿ ಮೇಲೆ ಒಂದು ದೊಡ್ಡ ಭ್ರಷ್ಟಾಚಾರದ ಆರೋಪ ಬಂದಿದೆ. ಆತನನ್ನು ಸಸ್ಪೆಂಡ್ ಮಾಡಿದಂಥ ಸರ್ಕಾರ ಮೌನವನ್ನು ವಹಿಸಿದೆ. ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಕೊಡುವಂಥ ಸರ್ಕಾರ ಯಾವ ರೀತಿ ಈ ರೀತಿ ಕ್ರಮವನ್ನು ತಗೊಳ್ತದೆ ಅನ್ನೋದು ಐ ತಿಂಕ್ ಜನರಿಗೆ ಬಿಟ್ಟಂಥ ವಿಚಾರ. ಕೇಸ್ ಡಬಲ್ ಹಾಕೊಂಡು ಕರಪತ್ರ ಒಪ್ಪಿಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಇದನ್ನ ಅವರು ಕೇಳಿದಾಗ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಯಾವುದೋ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇದ್ದೇವೆ ಅಂತೇಳಿ ಆ ಪಾರ್ಟಿಯವರು ಈ ಪಾರ್ಟಿ ಮೇಲೆ ಈ ಪಾರ್ಟಿಯವರು ಆ ಪಾರ್ಟಿ ಮೇಲೆ ಹಾಕೊಂಡು ಹೋಗ್ತಾರೆ. ಬಟ್ ಇವ್ರಿಗೆ ಜನಗಳ ಒಂದು ಪರಿಸ್ಥಿತಿ ಬೇಕಾ ಅಥವಾ ಕರ್ನಾಟಕಕ್ಕೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಿದೆಯಾ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಕೂಡ ಒಂದು ಜಾಣಕ್ಕೆ ಹುಡುತರ ವರ್ತನೆ ಮಾಡ್ತಿದ್ದಾರೆ. ಇಲ್ಲ ನೋಡಿ, ನಮಗೆ ಕರೋನಾ ಬಂದಾಗ ನಮಗೆ ಇದನ್ನು ಕುಡಿಲಿಕ್ಕೆ ಆಕ್ಸಿಜನ್ ಕೊಡ್ಲಿಕ್ಕಾಗಲಿಲ್ಲ, ಯಾರೂ ಹೋರಾಟ ಮಾಡಲಿಲ್ಲ. ಅವತ್ತು ಸತ್ತವರು ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ. ಆಮೇಲೆ ಎಷ್ಟೋ ಮನೆಗೆ ಹಿಂದೂಗಳ ಮನೆಯಲ್ಲಿ ಅನ್ನ ಬೇಯಲ್ಲ, ಇವತ್ತು ಕೂಡ ಮೂರು ಹೊತ್ತು ಊಟದಲ್ಲಿ ಒಂದು ಹೊತ್ತು ಅನ್ನ ಬೇಯಲ್ಲ. ಯಾವುದೇ ಹಿಂದೂ ಮನೆಗೆ ಉಚಿತವಾಗಿ ರೇಷನ್ ಕೊಡೋ ಕೆಲಸ ಸರ್ಕಾರನೂ ಮಾಡಿಲ್ಲ. ಆ ಕೇಸರಿ ಬಟ್ಟೆ ಹಾಕ್ಕೊಂಡು ಆ ಬಾಯಿ ಬಡ್ಕೊಂತಾರಲ್ಲ ಧರ್ಮಗಳ ನೋಡಿದ್ದು ಅವರೂ ಮಾಡಿಲ್ಲ. ಹಂಗಾರೆ ನಿಮಗೆ ಅನ್ನ ಕೊಡೋಕ್ಕಾಗಲ್ಲ, ಹಸಿವಿದ್ದಾಗ ಕೆಲಸ ಕೊಡೋಕ್ಕಾಗಲ್ಲ, ಜನರಿಗೆ ಆಕ್ಸಿಜನ್ ಕೊಡೋಕ್ಕಾಗಲ್ಲ, ಉತ್ತರ ಕರ್ನಾಟಕದ ನೆರೆ ಪರಿಹಾರ ಕೊಡೋಕ್ಕಾಗಲ್ಲ, ಜಿ ಎಸ್ ಟಿ ಬಾಕಿ ತರ್ಸೋಕ್ಕಾಗಲ್ಲ, ಆಮೇಲೆ ಜನರಿಗೆ ಒಂದು ನೆಮ್ಮದಿಯಾದಂಥ ಆಡಳಿತ ಕೊಡೋಕ್ಕಾಗಲ್ಲ. ಬೆಲೆಯನ್ನು ಎಲ್ಲ ಬೆಲೆನ ಏರಿಸಿಟ್ಟಿದ್ದೀರ, ವಿದ್ಯುತ್ ಬೆಲೆನ ಏರಿಸಿಟ್ಟಿದ್ದೀರ, ಪೆಟ್ರೋಲ್ ಬೆಲೆನ ಏರಿಸಿಟ್ಟಿದ್ದೀರ, ಡೀಸೆಲ್ ಬೆಲೆ ಏರಿಸಿಟ್ಟಿದ್ದೀರ, ಗ್ಯಾಸ್ ಬೆಲೆ ಏರಿಸಿಟ್ಟಿದ್ದೀರ, ಆಮೇಲೆ ಇದು ಡಿಶ್ ಬೆಲೆ ಏರಿಸಿಟ್ಟಿದ್ದೀರ, ಕೇಬಲ್ ಬೆಲೆ ಏರಿಸಿಟ್ಟಿದ್ದೀರ, ಏನನ್ನ ಏರಿಸಿಲ್ಲ ನೀವು. ಎಲ್ಲವುದನ್ನು ಏರಿಸಿ ಸಾಲದ ಮೊತ್ತವನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಾಲ ಮಾಡಿ ನಡೆಸ್ತಾ ಇರೋಂಥ ಸರ್ಕಾರ ಇದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಜವಾಗೂ ಒಬ್ಬ ಸಿ ಎಂ ಅವರು ಇಷ್ಟೆಲ್ಲ ನಡೀತಾ ಇದ್ದರೆ ಮೌನವನ್ನು ವಹಿಸಿ ಅದನ್ನು ಬೇರೆಯವರು ಮಾಡಿದಾರೆ ಅಂತಂದರೆ ಅದು ಕನ್ನಡ ಪರ ಸಂಘಟನೆ ಮಾಡಿದ್ರು ಕೂಡ ಅದನ್ನು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು, ಕಾನೂನು ಕ್ರಮ ತಗೊಳ್ಬೇಕು. ಕ್ರಮ ತಗೊಂಡಿಲ್ಲ ಅಂತಂದರೆ ಐ ಆಮ್ ಶ್ಯೂರ್ ಎಲ್ಲೋ ಒಂದು ಕಡೆ ಈ ಒಂದು ಆಡಳಿತ ಸರ್ಕಾರ ಅಥವಾ ಬಿ ಜೆ ಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಯಾರದ್ದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ತಾಕತ್ತು ಅನ್ನೋದಿಲ್ಲ, ಆಮೇಲೆ ಸ್ವಂತ ಶಕ್ತಿ ಅನ್ನೋದಿಲ್ಲ ಅಂತ ನನಗನ್ಸುತ್ತೆ. ಸೆಷನ್ ಶುರುವಾದಾಗ ಕುಮಾರಸ್ವಾಮಿ ಬಿ ಜೆ ಪಿ ಪರ ಮಾತಾಡ್ತಿದ್ರು. ಸೊ ತದನಂತರ ಬಿ ಜೆ ಪಿಗೂ ನನಗೆ ಸಂಬಂಧ ಇಲ್ಲ ಅಂತೇಳಿ ವಿರುದ್ಧವಾಗಿ ವಾಗ್ದಾಳಿ ನಡೆಸ್ತಿದ್ದಾರೆ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ಇಲ್ಲ, ಕುಮಾರಸ್ವಾಮಿ ಅವರ ನಡೆ ನನಗೆ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಅವರು ಐ ಥಿಂಕ್ ಕೇಸರಿ ಪಡೆಗಳ ಬಗ್ಗೆ ಮತ್ತು ಈ ಧರ್ಮವನ್ನು ಒಡಿತಾ, ಮೀನ್ ಸಮಾಜವನ್ನು ಧರ್ಮದ ಹೆಸರಲ್ಲಿ ಒಡಿತಾ ಇರೋದ್ರ ಬಗ್ಗೆ ಧ್ವನಿ ಮಾಡ್ತಾ ಇದ್ದಾರೆ. ನಾವು ಗೌರವಿಸ್ತೀವಿ, ಬಟ್ ಅದು ಪರ್ಮನೆಂಟ್ ಆಗಿರಬೇಕು. ಅಂದರೆ ಎದುರುಗಡೆ ನಾವು ಮೀನ್ ಗೊತ್ತಿಲ್ಲ, ಅಥವಾ ಪಕ್ಷನ ಉಳಿಸೋಕ್ಕೋಸ್ಕರನೋ, ಓಟ್ಗೋಸ್ಕರನೋ, ಓಟ್ ಬ್ಯಾಂಕ್ಗೋಸ್ಕರನೋ, ಅಥವಾ 2023 ಅಧಿಕಾರಕ್ಕೋಸ್ಕರನೋ ಮಾತಾಡಿಬಿಟ್ಟು ಬ್ಯಾಕ್ ಡೋರಲ್ಲಿ ಬಿ ಜೆ ಪಿ ದೇಶ ಸೇರಿಕೊಂಡ್ರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಂಗೆ ಆಗುತ್ತೆ. ಕುಮಾರಸ್ವಾಮಿ ಅವರ ನಡೆ ಸೆಕ್ಯುಲರ್ ಆಗಿರಲಿ, ಜೆ ಡಿ ಎಸ್ ಅಂತಂದರೆ ಸೆಕ್ಯುಲರ್ ಪಕ್ಷ, ಅವರು ಸೆಕ್ಯುಲರ್ ಆಗಿರಲಿ, ಎದುರುಗಡೆ ಐ ಥಿಂಕ್ ಚೆನ್ನಾಗೇ ಮಾತಾಡ್ತಾರೆ, ಬಟ್ ಅಧಿಕಾರ ವಿಚಾರ ಬಂದಾಗ ಈ ಕಡೆ ಬಿ ಜೆ ಪಿ ಜೊತೆನೂ ಕೈ ಜೋಡಿಸ್ತಾರೆ, ಈ ಕಡೆ ಕಾಂಗ್ರೆಸ್ ಜೊತೆನೂ ಕೈ ಜೋಡಿಸ್ತಾರೆ. ನಿಲುವು ಸೆಕ್ಯುಲರ್ ಆಗಿರಲಿ ಅನ್ನೋದು ನಮ್ಮ ವಿಚಾರ. ಸಮಾಜವನ್ನು ಒಡೆಯೋರ ಬಗ್ಗೆ ಸಪೋರ್ಟ್ ಮಾಡಬಾರ್ದು ಕುಮಾರಸ್ವಾಮಿ ಅವರು. ಆಮೇಲೆ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು, ಅದು ಬರೀ ಮಾತಲ್ಲಿ ಇರಬಾರ್ದು, ಅಧಿಕಾರದ ವ್ಯಾಪ್ತಿಯಲ್ಲೂ ಸಹ ಇರಬೇಕು ಅನ್ನೋದು. ಯಾಕಂದರೆ ನಾವು ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಬಟ್ ಸ್ಟಿಲ್ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿರೋದ್ರಿಂದ ಅವರ ನಡೆಯನ್ನು ಕೆಲವೊಂದೊಮ್ಮೆ ಕಮೆಂಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮಾತಾಡ್ತೀನಿ.